ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 9 ಪೇಜ್ ನಂಬರ್ 205. ಟ್ವರ್ಕ್ ಮೋಡ ಎಂಬ ಹೆಸರಿನ ಮತ್ತೊಬ್ಬ ಪ್ರಖ್ಯಾತ ನ್ಯಾಯ ವಿಚಾರಕ ಜನರಲ್ ಕ್ರಿಸ್ತ ವಿರೋಧಿಯ ಪ್ರಮುಖ ದೃಷ್ಟಾಂತವನ್ನು ಒದಗಿಸಿದ್ದಾನೆ. ರೋಮನ್ ಕ್ಯಾಥೋಲಿಕ್ ಬರಹಗಾರರು ಆತನು ಪುರುಷರು ಮತ್ತು ಸ್ತ್ರೀಯರನ್ನು ಒಳಗೊಂಡಂತೆ 10,220 ಮಂದಿಯನ್ನು ಜೀವಂತವಾಗಿ ದಹನಗೊಳಿಸಿದನು ಎಂಬುದನ್ನು ಒಪ್ಪುತ್ತಾರೆ. 3 ವರ್ಷ ಕಾಲ ನ್ಯಾಯ ವಿಚಾರಣಾ ಮಹಾಕಾರ್ಯದರ್ಶಿ ಆಗಿದ್ದ ಲೋರೆಂಟ್ ಎಂಬಾತನು ಎಲ್ಲ ದಾಖಲಿತ ಸಾಕ್ಷಿಗಳಿಗೆ ಪ್ರವೇಶಾಧಿಕಾರಿಯನ್ನು ಹೊಂದಿದ್ದು ಕ್ರಿಸ್ತಶಕ 1817 ಪ್ರಕಟಿಸಿದ 4 ಸಂಪುಟಗಳುಳ್ಳ ಆತನ ವರದಿಗಳಲ್ಲಿ ಕ್ರಿಸ್ತಶಕ 1481 1808 ಅವಧಿಯಲ್ಲಿ ಈ ಪವಿತ್ರ ಕಾರ್ಯಾಲಯದಲ್ಲಿ ಮಾತ್ರವೇ 31,000 ಮಂದಿಯನ್ನು ಜೀವಂತವಾಗಿ ದಹಿಸಲಾಗಿದೆ ಮತ್ತು ಸುಮಾರು 300,000 ಮಂದಿಯನ್ನು ಚಿತ್ರಹಿಂಸೆ ಪಡಿಸಿ ನಾನಾ ವಿಧವಾದ ದಂಡನೆಗಳಿಂದ ಶಿಕ್ಷಿಸಲಾಗಿದೆ ಎಂದು ತಿಳಿಸಿದ್ದಾನೆ. ಯುರೋಪ್, ಏಷ್ಯಾ ಮತ್ತು ಅಮೇರಿಕಾ ಖಂಡಗಳಲ್ಲಿರುವ ಪ್ರತಿಯೊಂದು ಕ್ಯಾಥೋಲಿಕ್ ದೇಶವು ತನ್ನದೇ ಆದ ನ್ಯಾಯ ವಿಚಾರಣಾ ಮಂಡಳಿಯನ್ನು ಹೊಂದಿದ್ದು ಇಲ್ಲಿ ಎಲ್ಲವೂ ಸುಧಾರಣೆಯನ್ನು, ಆತ್ಮಸಾಕ್ಷಿ ಸ್ವತಂತ್ರವನ್ನು ಅಥವಾ ರಾಜಕೀಯ ಸ್ವತಂತ್ರವನ್ನು ಹೋಲುವುದರಿಂದ ನಾವಿಲ್ಲಿ ಕ್ರಿಸ್ತ ವಿರೋಧಿಯ ಹಿಂಸೆಯ ಜಾಡನ್ನು ಪತ್ತೆ ಹಚ್ಚಲು ಸಾಧ್ಯವಿಲ್ಲ. ಈ ಹಿಂಸೆಗಳು ಪೋಪರ ಅಧಿಕಾರವಿರುವ ಎಲ್ಲ ದೇಶಗಳಿಗೂ, ಅಂದರೆ ಜರ್ಮನಿ, ಹೈಲ್ಯಾಂಡ್, ಪೋಲ್ಯಾಂಡ್, ಇಟಲಿ, ಇಂಗ್ಲೆಂಡ್, ಐರ್ಲ್ಯಾಂಡ್, ಸ್ಕಾಟ್ಲೆಂಡ್, ಫ್ರಾನ್ಸ್, ಸ್ಪೇನ್, ಪೋರ್ಚುಗಲ್, ಅಬಿಸಿನಿಯಾ, ಭಾರತ, ಕ್ಯೂಬಾ, ಮೆಕ್ಸಿಕೋ ಮತ್ತು ಕೆಲವು ದಕ್ಷಿಣ ಆಫ್ರಿಕಾ ರಾಜ್ಯಗಳಿಗೆ ಹಬ್ಬಿದೆ ಎಂದು ಹೇಳಿದರೆ ಸಾಕಾಗುತ್ತದೆ. ಅನೇಕ ಹುತಾತ್ಮರು ನಿಜವಾಗಿಯೂ ಸಂತರಾಗಿದ್ದರು, ವೀರರಾಗಿದ್ದರು ಮತ್ತು ಅವರುಗಳು ಬಹಳ ಘೋರವಾದ ಯಾತನೆಗಳೊಂದಿಗೆ ಸಾಕಷ್ಟು ಕೃಪೆ ಹೊಂದಿದವರಾಗಿದ್ದರು ಮತ್ತು ಅಂಗುಲವಾಗಿ ಸಾಯುತ್ತಿರುವಾಗಲೂ ಅವರು ಭಕ್ತಿಗೀತೆಯನ್ನು ಹಾಡುತ್ತಾ ದೇವರನ್ನು ಸ್ತುತಿಸುತ್ತಾ ಸಭಾ ಶಿರಸ್ಸಾಗಿರುವ ದೇವರಿಗೆ ವಂದನೆ ಸಲ್ಲಿಸುತ್ತಾ ಆತನಂತೆ ತಮ್ಮ ವೈರಿಗಳಿಗಾಗಿ ಪ್ರಾರ್ಥಿಸುತ್ತಾ ಆತನು ಹೇಳಿದಂತೆ ಆತನ ಸಲುವಾಗಿ ಪ್ರಾರ್ಥಿಸುತ್ತಾ ಆತನು ಮಾಡಿದ ಭಕ್ತ ಜನರ ವ್ಯಕ್ತಿಗತ ಪ್ರಕರಣಗಳ ಬಗೆಗಿನ ನಮ್ಮ ವಿವರವಾದ ಹೇಳಿಕೆಗಳಿಗೆ ಸ್ಥಳವು ಸಾಲದಾಗಿದೆ. ಅದೇ ಕಾರಣದಿಂದ ನಾವೀಗಾಗಲೇ ಎಲ್ಲ ಭಯಂಕರ ಸಂಗತಿಗಳನ್ನು, ಅಂದರೆ ಕ್ರಿಸ್ತನ ಆಭರಣದಂತಿರುವ ಜನರ ಮೇಲೆ ಅವರು ತಮ್ಮ ನಿಶ್ಚಿತ ಅಭಿಪ್ರಾಯಗಳಿಗೆ ತೋರಿದ ದೃಢ ವಿಶ್ವಾಸದ ಕಾರಣ ಜಿಗುಪ್ಸೆಗಳಿಸುವ ಆತ್ಮನನ್ನು ಭಯಗೊಳಿಸುವ ಚಿತ್ರಹಿಂಸೆಗಳು ಇವುಗಳನ್ನು ವಿಶಿಷ್ಟಗೊಳಿಸಲು ಸಾಧ್ಯವಾಗುತ್ತಿಲ್ಲ. ಈ ವಿಷಯಗಳನ್ನು ತೀವ್ರವಾದ ತನಿಖೆಗೊಳಪಡಿಸಿದಂತೆ ಕಂಡುಬರುವವರ ಅಂದಾಜಿನಂತೆ ಪೋಪನ ಅಧಿಕಾರವು ಕಳೆದ 1,300 ವರ್ಷಗಳಿಂದ ಪ್ರತ್ಯಕ್ಷವಾಗಿ ಇಲ್ಲವೇ ಪರೋಕ್ಷವಾಗಿ ಸುಮಾರು 50 ಮಿಲಿಯನ್ ಜನರ ದಾರುಣ ಮರಣಕ್ಕೆ ಕಾರಣವಾಗಿದೆ ಮತ್ತು ಮಾನವ ಮತ್ತು ಸೈತಾನನ ಚತುರತೆಯನ್ನು ಕ್ರಿಸ್ತ ವಿರೋಧಿಯು ರಾಜಕೀಯ ಅಥವಾ ಧಾರ್ಮಿಕ ವಿರೋಧಿಗಳ ಹೊಸ ಮತ್ತು ಭಯಂಕರವಾದ ಚಿತ್ರಹಿಂಸೆಗಳನ್ನು ಕಂಡುಕೊಳ್ಳುವ ಕಠಿಣ ಪರೀಕ್ಷೆಗೆ ವ್ಯಯಿಸಲಾಗಿದೆ. ನಾಸ್ತಿಕರನ್ನು ಅವರ ದೃಷ್ಟಿಯಲ್ಲಿ 10 ಪಟ್ಟು ಆಕ್ರೋಶದಿಂದ ಬೆನ್ನಟ್ಟಲಾಗಿದೆ. ವೇದನಾ ಯಂತ್ರಗಳಿಂದ ಹಿಂಸಿಸುವುದು, ಸುಡುವುದು, ನೀರಲ್ಲಿ ಮುಳುಗಿಸುವುದು, ಕತ್ತಿ ತಿವಿಸುವುದು, ಉಪವಾಸ ಹಾಕುವುದು, ಬಾಣ ಬಿಡುವುದು ಮತ್ತು ಕೋವಿಗಳಿಂದ ಗುಂಡು ಹಾರಿಸುವುದು, ಇವೇ ಮುಂತಾದ ಸಾಧಾರಣ ರೀತಿಯ ಹಿಂಸೆಗಳೊಂದಿಗೆ ಮತ್ತು ಮರಣದೊಂದಿಗೆ ಪೈಶಾಚಿಕ ಹೃದಯಗಳು ಹೆಚ್ಚು ನಾಜೂಕು ಸೂಕ್ಷ್ಮಗ್ರಹಿತ ದೇಹದ ಭಾಗಗಳನ್ನು ಯಾವ ರೀತಿಯಲ್ಲಿ ಯಾತನೆ ಪಡಿಸಬಹುದೆಂದು ಧ್ಯಾನಿಸುತ್ತಿದ್ದನು. ಕರಗಿಸಿದ ಸೀಸನನ್ನು ಕಿವಿಗಳಿಗೆ ಹೊಯ್ಯಲಾಗುತ್ತಿತ್ತು, ನಾಲಿಗೆಗಳನ್ನು ತುಂಡರಿಸಿ ಬಾಯಿಗಳಿಗೂ ಕಾಸಿದ ಸೀಸವನ್ನು ಒಯ್ಯುತ್ತಿದ್ದರು. ಮಾನವ ಯಜ್ಞ ಪಶುಗಳು ನಿಧಾನವಾಗಿ ತುಂಡು ತುಂಡಾಗುವಂತೆ ಚಕ್ರಗಳಿಂದ ಕತ್ತಿಯ ಬ್ಲೇಡ್ಗಳನ್ನು ಜೋಡಿಸಿ ಅವರ ಮೇಲೆ ಪ್ರಯೋಗ ಮಾಡುತ್ತಿದ್ದರು. ಪಕ್ಷಿಗಳ ಮೋನಾಚಾದ ಉಗುರುಗಳನ್ನು ಚುಮ್ಮುಟಗಳನ್ನು ಕಾಸಿ ದೇಹದ ಸೂಕ್ಷ್ಮ ಭಾಗಗಳ ಮೇಲೆ ಪ್ರಯೋಗಿಸುತ್ತಿದ್ದರು. ಕಣ್ಣುಗಳನ್ನು ಕೀಳುತ್ತಿದ್ದರು. ಬೆರಳಿಗೆ ಉಂಗುರಗಳನ್ನು ಕೆಂಪಾಗಿ ಕಾಯಿಸಿದ ಕಬ್ಬಿಣದ ಸಹಾಯದಿಂದ ಕಿತ್ತು ಹಾಕುತ್ತಿದ್ದರು. ಅವರ ಹಿಮ್ಮಡಿಗಳಿಗೆ ತೂತು ಮಾಡಿ ಮಾನವ ಯಜ್ಞ ಪಶುಗಳನ್ನು ಕಟ್ಟಿ ಹಾಕುತ್ತಿದ್ದರು. ಕೆಲವರನ್ನು ಕೆಳಗೆ ಭದ್ರಪಡಿಸಿರುವ ಸಲುವಾಗಿ ಸಲ್ಲಿಸಿರುವ ದೊಡ್ಡ ಮೂಳೆಗಳ ಮೇಲೆ ದಣ್ಣಿಯ ಮೇಲೆ ನಿಂತು ಹಾರುವಂತೆ ಬಲವಂತ ಮಾಡಲಾಗುತ್ತಿತ್ತು.
ಅಲ್ಲಿ ನೋವಿನಿಂದ ನರಳುತ್ತಾ ಅವರು ನಿಧಾನವಾಗಿ ಮರಣವನ್ನು ಒಪ್ಪುತ್ತಿದ್ದರು. ಕೆಲವರು ಬಾಯಿಗಳಿಗೆ ಗನ್ ಪೌಡರ್ಗಳನ್ನು ತುಂಬಿಸಿ ಬೆಂಕಿ ಕೊಡಲು ಅವರ ತಲೆ ಹೋಳಾಗುತ್ತಿತ್ತು. ಇತರರನ್ನು ಬಡಿಗಲ್ಲುಗಳ ಮೇಲಿಟ್ಟು ಸುತ್ತಿಗೆಗಳಿಂದ ಬಡಿಯುತ್ತಿದ್ದರು. ಮತ್ತೆ ಕೆಲವರನ್ನು ತಿದಿಗೆ ಸಿಕ್ಕಿಸಿ ಅವರು ಸ್ಫೋಟಗೊಳ್ಳುವ ತನಕ ಗಾಳಿಯನ್ನು ಬಿಡಲಾಗುತ್ತಿತ್ತು. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.